ಹಾಯ್ ಹೌ ಟು ರೈಟ್ ಎಸ್ ಎಲ್ ಸಿ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೇವೆ ಅಂದರೆ ಎಸ್ ಎಲ್ ಸಿ ಆನ್ಸರ್ ಪೇಪರ್ ಬುಕ್ಲೆಟ್ ಯಾವ ರೀತಿ ಇರುತ್ತೆ ಅದರಲ್ಲಿ ವಿದ್ಯಾರ್ಥಿಗಳು ಯಾವ ಯಾವ ಡೀಟೇಲ್ಸನ್ನು ಎಂಟರ್ ಮಾಡಬೇಕು ಹಾಗೆ ಪೇಪರ್ ಪ್ರೆಸೆಂಟೇಷನನ್ನು ಯಾವ ರೀತಿ ಮಾಡಬೇಕು ಈ ರೀತಿ ಎಲ್ಲ ಇಂಪಾರ್ಟೆಂಟ್ ವಿಷಯಗಳನ್ನು ಈ ವಿಡಿಯೋ ತಿಳ್ಕೊಳ್ತಿದ್ದೀವಿ ಅದಕ್ಕೋಸ್ಕರ ನೀವು ಎಸ್ ಎಲ್ ಸಿ ವಿದ್ಯಾರ್ಥಿಗಳಾಗಿದ್ದರೆ ಪೂರ್ತಿಯಾಗಿ ಈ ವಿಡಿಯೋವನ್ನು ನೋಡಿ ಅದ ನಂತರ ಮುಂದಿನ ದಿನಗಳಲ್ಲಿ ಸೈನ್ಸ್ ಮ್ಯಾಥ್ಸ್ ಸೋಷಿಯಲ್ ಸೈನ್ಸ್ ಈ ಎಲ್ಲಾ ವಿಷಯಗಳ ಬ್ಲೂ ಪ್ರಿಂಟ್ ಅನಾಲಿಸ್ ಮಾಡಿ ಕೂಡ ನಿಮಗೆ ವಿಡಿಯೋನ ಪ್ರೊವೈಡ್ ಮಾಡ್ತೀವಿ ಅದಕ್ಕೋಸ್ಕರ ಈ ಚಾನಲ್ಗೆ ಮೊದಲವರೆಗೆ ವಿಸಿಟ್ ಮಾಡಿದ್ರೆ ಪ್ರತಿಯೊಬ್ರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸರಿನಾ ಸರಿ ಈಗ ಈ ಆನ್ಸರ್ ಪೇಪರ್ ಬುಕ್ಲೇಟ್ ಅಲ್ಲಿ ಯಾವ್ಯಾವ ರೀತಿ ಡೀಟೇಲ್ಸ್ ಅನ್ನ ವಿದ್ಯಾರ್ಥಿಗಳು ಎಂಟರ್ ಮಾಡಬೇಕು ಅದನ್ನ ತಿಳಿದುಕೊಳ್ತಾ ಹೋಗೋಣ ಸರಿನಾ ಮೊದಲಾಗಿ ಇಲ್ಲಿ ಮೀಡಿಯಂ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ರಿಜಿಸ್ಟರ್ ನಂಬರ್ ಅಂತ ಇದೆ ಮೀಡಿಯಂ ಅಂತ ಹೇಳಿದ್ರೆ ನೀವು ಯಾವ ಮಾಧ್ಯಮದಲ್ಲಿ ಓದ್ತಾ ಇದ್ದೀರಾ ಅಂತ ಕನ್ನಡ ಮೀಡಿಯಂ ಅಥವಾ ಇಂಗ್ಲೀಷ್ ಮೀಡಿಯಂ ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಇಂಗ್ಲೀಷ್ ಮೀಡಿಯಂ ಆಗಿದ್ರೆ ಇಂಗ್ಲೀಷ್ ಅಂತ ಬರೀಬೇಕು ಕನ್ನಡ ಆಗಿದ್ರೆ ಕನ್ನಡ ಅಂತ ಬರೀತೀರಾ ಅದರ ನಂತರ ಇಲ್ಲಿ ರಿಜಿಸ್ಟರ್ ನಂಬರ್ ನೋಂದಣಿ ಸಂಖ್ಯೆಯನ್ನ ಬರೆಯೋದಕ್ಕೆ ಕೊಟ್ಟಿದ್ದಾರೆ ನಿಮ್ಮ ಹಾಲ್ ಟಿಕೆಟ್ ಏನಿರುತ್ತೆ ಎಸ್ ಎಲ್ ಸಿ ಹಾಲ್ ಟಿಕೆಟ್ ಸೊ ಅದ್ರ ಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ ಆ ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು ಇಲ್ಲಿ ಬರಿಬೇಕು ನಂತರ ರಿಜಿಸ್ಟರ್ ನಂಬರ್ ಅನ್ನ ಬರಿಬೇಕಾದ್ರೆ ಯಾವುದೇ ರೀತಿಯಲ್ಲಿ ಮಿಸ್ಟೇಕ್ ಅನ್ನ ಮಾಡಬೇಡಿ ಸರಿನಾ ನಂತರ ಎಕ್ಸಾಮ್ ಇರೋದಕ್ಕೆ ಬ್ಲೂ ಆರ್ ಬ್ಲಾಕ್ ಇಂಕ್ ಬಾಲ್ ಪೆನ್ ಅನ್ನು ತೆಗೆದುಕೊಂಡು ಹೋಗಿ ಸರಿ ಇಲ್ಲಿಗ ರಿಜಿಸ್ಟ್ ನಂಬರ್ನ ಎಂಟರ್ ಮಾಡ್ತೀರಾ ಹಾಗೆ ಮೀಡಿಯಂ ಅನ್ನ ಎಂಟರ್ ಮಾಡ್ತೀರಾ ನಂತರ ಸಬ್ಜೆಕ್ಟ್ ಏನಿದೆ ಅದು ಆಲ್ರೆಡಿ ಪ್ರಿಂಟ್ ಆಗಿದ್ದಿರತ್ತೆ ಇದೀಗ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಂದ್ರೆ ಗಣಿತ ವಿಷಯದ ಆಂಥರ್ ಬುಕ್ಲೆಟ್ ಆಗಿದೆ ಅದಕ್ಕೋಸ್ಕರ ಮ್ಯಾಥಮೆಟಿಕ್ಸ್ ಅಥವಾ ಗಣಿತ ಅಂತ ಬರೆದಾರ ಹಾಗೆ ಗಣಿತ ವಿಷಯದ ಸಬ್ಜೆಕ್ಟ್ ಕೋಡ್ ಇದೆ ಅದನ್ನು ಕೂಡ ಬರೆದಿದ್ದಾರೆ ಸರಿನಾ ಸೊ ಸಬ್ಜೆಕ್ಟ್ ಹೆಸರನ್ನ ನೀವು ಎಂಟರ್ ಮಾಡ್ಬೇಕಂತ ನೀವು ಎಂಟರ್ ಮಾಡಬೇಕಾಗಿರೋದಿರು ಒಂದು ರಿಜಿಸ್ಟ್ ನಂಬರ್ ಮತ್ತೊಂದು ಮೀಡಿಯಂ ಯಾವುದು ಅಂತ ಅದರ ನಂತರ ಇಲ್ಲಿ ಎಷ್ಟು ಪೇಜ್ ಅನ್ನ ಯೂಸ್ ಮಾಡಿದ್ರೆ ಎಂಟರ್ ಮಾಡಿದ್ರೆ ಅದು ಈಗ ಬರೆಯೋದಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬರೆಯೋದಾಗಿರಲ್ಲ ಎಕ್ಸಾಮ್ ಯೂಸ್ ನೀವೇ ಅಂತ ಎಂಟರ್ ಮಾಡಬೇಕು ಸ್ಟಾರ್ಟಿಂಗ್ ಅಲ್ಲೇ ಬರೆಯೋದಲ್ಲ ಸ್ಟಾರ್ಟಿಂಗ್ ಬರೋದು ಡೀಟೇಲ್ಸ್ ಅದಂತ ಇಲ್ಲಿ ಸಿಗ್ನೇಚರ್ ಆಫ್ ದ ಇನ್ವಿಜುಲೇಟರ್ ವಿತ್ ಡೇಟ್ ಅಂತ ಇದೆ ನಿಮ್ಮ ಎಕ್ಸಾಮ್ ಹಾಲ್ ಅಲ್ಲಿ ಇರುವಂತಹ ಇನ್ವಿಜುಲೇಟರ್ ಯಾರಿದ್ದಾರೆ ಎಕ್ಸಾಮಿನರ್ ಅವರು ಇಲ್ಲಿ ಸಿಗ್ನೇಚರ್ ಮಾಡ್ತಾರೆ ನೀವು ಸಿಗ್ನೇಚರ್ ಮಾಡೋದಲ್ಲ ಇಲ್ಲಿ ಎಕ್ಸಾಮಿನರ್ ಸಿಗ್ನೇಚರ್ ಮಾಡಿ ಅದರ ನಂತರ ಅಲ್ಲಿ ಡೇಟ್ ಅನ್ನು ಹಾಕ್ತಾರೆ ಯಾವ ಡೇಟ್ ಅಂತ ಅಂದ್ರೆ ಯಾವ ಡೇಟ್ಗೆ ಆ ಒಂದು ಎಕ್ಸಾಮ್ ನಡಿದ್ರೆ ಅದನ್ನ ಎಂಟರ್ ಮಾಡ್ತಾರೆ ಸರಿನಾ ಅದ್ರ ನಂತರ ನೀವೀಗ ಹಾ ಇದೊಂದು ಹೇಳಬೇಕಿತ್ತು ನಿಮಗೆ ಏನಂತ ಹೇಳಿದ್ರೆ ಈಗ ನೀವು ನೋಡ್ತಾ ಇರೋದು ಎರಡ್ ಸಾವಿರದ ಹತ್ತೊಂಬತ್ತರ ಆನ್ಸರ್ ಪೇಪರ್ ಬುಕ್ಲೆಟ್ ಬಟ್ ಡೀಟೇಲ್ಸ್ ಎಂಟರ್ ಏನಿದೆ ಅದು ಹೀಗೆ ಸರಿ ನಾವು ಸ್ವಲ್ಪ ಚೇಂಜಸ್ ಆದ್ರೂ ಕೂಡ ಸೇಮ್ ಇರತ್ತೆ ಅದಕ್ಕೋಸ್ಕರ ಈ ಇನ್ಸ್ಟ್ರಕ್ಷನ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ಅದ್ರ ನಂತರ ಇಲ್ಲಿರುವಂತಹ ಡೀಟೇಲ್ಸ್ ಏನಿದೆ ಅದನ್ನ ವಿದ್ಯಾರ್ಥಿಗಳು ಟಚ್ ಮಾಡಬಾರ್ದು ಇದು ಯಾರು ನಿಮ್ಮ ಪೇಪರ್ನ ಚೆಕ್ ಮಾಡ್ತಾರೆ ಅವರಿಗೋಸ್ಕರ ಕೊಟ್ಟಿರುವಂತದ್ದು ನಿಮಗೆ ಯಾವ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅದನ್ನ ನಿಮ್ಮ ಆನ್ಸರ್ ಪೇಪರ್ ಇಲ್ಲಿ ಮಾಡೋದು ಎಂಟರ್ ಮಾಡ್ತಾರೆ ಅದಕ್ಕೋಸ್ಕರ ನಿಮ್ಮ ವರ್ಕ್ ಇಲ್ಲಿವರೆಗೆ ಮುಗಿಯುತ್ತೆ ಇಷ್ಟೇ ಟಚ್ ಮಾಡೋದು ನೀವು ಮತ್ತೆಲ್ಲೂ ಬರೀಬಾರದು ಇಲ್ಲೆಲ್ಲ ಏನೂ ನಿಮ್ಮ ಆನ್ಸರ್ ಪೇಪರ್ನ ಚೆಕ್ ಮಾಡೋರಿಗೆ ಹಾಗೆ ಈ ಪಾರ್ಟ್ ಇರೋದು ಇನ್ವಿಜುಲೇಟರ್ಗೆ ಅದರ ನೀವು ಅಡಿಷನಲ್ ಶೀಟ್ಸ್ ಎಂಟ್ರೆ ತೆಗೆದುಕೊಂಡ್ರೆ ಅದರ ಡೀಟೇಲ್ಸ್ ಬರಿಬೇಕಾಗುತ್ತೆ ನಂತರ ಅಡಿಷನಲ್ ಶೀಟ್ಸ್ ಕೊಡ್ತಾರೆ ಇಲ್ದಿದ್ರೆ ಅಡಿಷನಲ್ ಬುಕ್ ಕಟ್ ಕೊಡ್ತಾರೆ ಈ ಬೂ ಕಟ್ ಏನು ಕೊಟ್ಟಿರ್ತಾರೆ ಅದರಲ್ಲಿರುವಂತಹ ಪೇಜಸ್ ಏನಿದೆ ಅದು ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ ಸಾಕಾಗುವಷ್ಟೇ ಇರುತ್ತೆ ಅಂದ್ರೆ ಕಡಿಮೆ ಬೀಳಲ್ಲ ಸಾಕಾಗುವ ಎಷ್ಟು ಪೇಜಸ್ ಕೊಟ್ಟಿರ್ತಾರೆ ಅಕಸ್ಮಾತ್ ಆಗಿ ಬೇಕಾದ ಅಂತ ಹೇಳಿದ್ರೆ ಅಡಿಷನಲ್ ಪೇಜಸ್ ಅನ್ನು ಕೊಡ್ತಾರೆ ಅಡಿಷನಲ್ ಶೀಟ್ಸ್ ಅನ್ನ ಕೊಡ್ತಾರೆ ನಂತರ ಇಲ್ಲದೆ ಇದ್ರೆ ಎಡಿಷ್ನಲ್ ಬುಕ್ಲೆಟ್ ಅನ್ನೇ ಕೊಡ್ಬೋದು ಅವರು ಮತ್ತೊಂದು ಬುಕ್ಲೆಟ್ ಅನ್ನು ಕೊಡ್ಬೋದು ಆ ಬುಕ್ಲೆಟ್ ಮೇಲೆ ಕೂಡ ಸೀರಿಯಲ್ ನಂಬರ್ ಅಂತ ಇರುತ್ತೆ ಅದನ್ನು ಎಂಟರ್ ಮಾಡಬೇಕಾಗತ್ತೆ ಅದೇ ರೀತಿ ನಿಮ್ಮ ರಿಜಿಸ್ಟರ್ ನಂಬರ್ನ ಆ ಬುಕ್ಲೆಟ್ ಮೇಲೆ ಎಂಟರ್ ಮಾಡೋದಕ್ಕೆ ಕೂಡ ಆಪ್ಷನ್ ಕೊಟ್ಟಿರ್ತಾರೆ ಸರಿನಾ ಅದರ ನಂತರ ಅಡಿಷ್ನಲ್ ಇನ್ಫಾರ್ಮೇಷನ್ಸನ್ನು ತಿಳ್ಕೊಳ್ತಾ ಹೋಗಿದ್ರೆ ಇದು ನಾನು ಪ್ರಿಂಟ್ ತಗೊಂಡಿದ್ದಲ್ವ ಅದಕ್ಕೋಸ್ಕರ ಇಲ್ಲಿ ಸ್ಟೆಪ್ಪಲ್ ಮಾಡೋದು ಮರೆತಿತ್ತು ನಿಮಗೆ ಆ ಥರ ಪೇಪರ್ ಈಗೇನು ಇರಲ್ಲ ಪೂರ್ತಿ ಫಿಕ್ಸ್ ಆಗಿದೆ ಇರುತ್ತೆ ಸ್ಟಿಕ್ ಆಗಿದೆ ಇರುತ್ತೆ ಸ್ಟಿಚ್ ಮಾಡಿರ್ತಾರೆ ಸೊ ಅದೇನು ಬಿಚ್ಚು ಹೋಗಲ್ಲ ಕರೆಕ್ಟ್ ಆಗಿರುತ್ತೆ ಸರಿನಾ ಸರಿ ಹಾಗಾದ್ರೆ ಇನ್ಸ್ಟ್ರಕ್ಷನ್ ನೋಡಿ ಈಗ ಪ್ರಶ್ನೆ ಪತ್ರಿಕೆ ಓದಿ ಅರ್ಥೈಸಿಕೊಳ್ಳಲು ಹದಿನೈದು ನಿಮಿಷ ಹೆಚ್ಚಿನ ಕಾಲಾವಕಾಶ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಎಕ್ಸಾಮ್ ಬರೀಲಿಕ್ಕೆ ತ್ರೀ ಅವರ್ಸ್ ಇರುತ್ತೆ ಅಲ್ವಾ ಬಟ್ ನೀವು ಎಕ್ಸಾಮ್ ಹಾಲ್ಗೆ ಅಥವಾ ಎಕ್ಸಾಮ್ ಹಾಲ್ ನಲ್ಲಿ ತ್ರೀ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಇರಬೇಕಾಗತ್ತೆ ಮೂರು ಗಂಟೆ ಹದಿನೈದು ನಿಮಿಷ ಕಾಲ ಕಾಲ ಇರಬೇಕಾಗತ್ತೆ ಹದಿನೈದು ನಿಮಿಷ ಏನಿದೆ ಅದು ನಿಮಗೆ ಕೊಟ್ಟಿರುವಂತಹ ಕ್ವಶನ್ ಪೇಪರ್ ಏನಿದೆ ಅದನ್ನ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿರುವಂತಹ ಟೈಮ್ ಆಗಿರುತ್ತೆ ನಂತರ ವಿದ್ಯಾರ್ಥಿಗಳು ಕ್ವಶನ್ ಪೇಪರ್ ಏರಿದ ಸಬ್ಜೆಕ್ಟ್ ಯಾವ್ದೇ ಆಗಿರಲಿ ಮ್ಯಾಥ್ ಇದೀಗ ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಸೋಷಿಯಲ್ ಸೈನ್ಸ್ ಕನ್ನಡ ಇಂಗ್ಲೀಷ್ ಹಿಂದಿ ಸಂಸ್ಕೃತ ಯಾವ್ದೇ ಆಗಿರಲಿ ಕ್ವಶನ್ ಪೇಪರ್ ಏರಿಂದ ಅದು ಹದಿನೈದು ನಿಮಿಷಗಳಲ್ಲಿ ನೀವು ಓದ್ತಾ ಇರಬೇಕು ಅಂದ್ರೆ ಹದಿನೈದು ಹದಿನೈದು ನಿಮಿಷಗಳ ಕಾಲ ಪೂರ್ತಿ ಓದ್ತಾ ಇರಬೇಕು ಅಕಸ್ಮಾತ್ ನಿಮ್ದು ಕ್ವಶನ್ ಪೇಪರ್ ನೋಡಿ ಫೈವ್ ಮಿನಿಟ್ಸ್ ಮುಗಿತು ಕ್ವಶನ್ ಪೇಪರ್ ಓದಾಯ್ತು ಅಂತ ಹೇಳಿದ್ರೆ ಹಾಗೆ ಸುಮ್ನೆ ಟೈಮ್ ವೇಸ್ಟ್ ಮಾಡಬೇಡಿ ಅದೇ ಕ್ವಶನ್ ಅನ್ನ ಟೂ ಟು ತ್ರೀ ಟೈಮ್ಸ್ ಅಥವಾ ಅದಕ್ಕಿಂತ ಹೆಚ್ಚಿನ ಟೈಮ್ ಓದಿದ್ರು ಕೂಡ ಓದ್ಕೊಳ್ಳಿ ನಂತರ ಎಕ್ಸಾಮ್ ಟೈಮಲ್ಲಿ ವಿದ್ಯಾರ್ಥಿಗಳು ಮಾಡುವಂತಹ ಅಂದರೆ ಎಕ್ಸಾಮ್ ಬರೀಬೇಕಾದ್ರೆ ವಿದ್ಯಾರ್ಥಿಗಳು ಮಾಡುವಂತಹ ಮಿಸ್ಟೇಕ್ ಅಂತ ಹೇಳಿದ್ರೆ ಕ್ವಶನನ್ನು ಪೂರ್ತಿಯಾಗಿ ಓದಲ್ಲ ಸೊ ಆ ರೀತಿ ಮಿಸ್ಟೇಕ್ ಮಾಡೋದಕ್ಕೆ ಹೋಗ್ಬೇಡಿ ಕ್ವೆಶನ್ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು ಅದಕ್ಕೋಸ್ಕರ ಆ ಕ್ವಶನ್ಸ್ ಏನಿದೆ ಅವುಗಳನ್ನು ಕರೆಕ್ಟಾಗಿ ಪೂರ್ತಿಯಾಗಿ ಓದಿ ನಂತರ ಕ್ವಶನ್ ಪೇಪರ್ನು ಕೂಡ ಆ ಫಿಫ್ಟೀನ್ ಮಿನಿಟ್ಸಲ್ಲಿ ಟೂ ಟೈಮ್ಸ್ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಎಷ್ಟು ಟೈಮ್ ಆಗುತ್ತೆ ಅಂದರೆ ಟೈಮ್ ಇದ್ದಷ್ಟೊತ್ತು ಓದಬಹುದು ಸರಿನಾ ಅದರ ನಂತರ ವಿದ್ಯಾರ್ಥಿಗಳಿಗೆ ಆನ್ಸರ್ ಶೀಟ್ ಅಂದರೆ ಇದನ್ನ ಕೊಡ್ತಾರೆ ಆನ್ಸರ್ ಶೀಟ್ ಕೊಟ್ಟ ನಂತರ ಏನು ಮಾಡ್ತೀರಾ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಆನ್ಸರ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಈ ಎಲ್ಲ ಡೀಟೇಲ್ಸ್ ಹೇಳಿದೆ ಅಲ್ವಾ ಅದೆಲ್ಲ ಎಂಟರ್ ಮಾಡಿ ಆನ್ಸರ್ ಬರೋದಕ್ಕೆ ಅವಕಾಶ ಇರುತ್ತೆ ನಂತರ ಪರೀಕ್ಷೆ ಪ್ರಾರಂಭವಾದ ಮೂವತ್ತು ನಿಮಿಷಗಳವರೆಗೆ ವಿದ್ಯಾರ್ಥಿಗಳೇ ಎಕ್ಸಾಮ್ ಹಾಲ್ನಿಂದ ಹೊರಗಡೆ ಹೋಗೋದಕ್ಕೆ ಅವಕಾಶ ಕೊಡೋಲ್ಲ ಅಂತ ಹೇಳಿದಾರೆ ಈಗ ಎಕ್ಸಾಮ್ ಸ್ಟಾರ್ಟೈದು ಅಂತ ಹೇಳಿದ್ರೆ ಅದರ ನಂತರ ಥರ್ಟಿ ಮಿನಿಟ್ಸ್ ಒಳಗಡೆ ಆದರೂ ವಿದ್ಯಾರ್ಥಿಗಳು ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಅವಕಾಶ ಕೊಡಲ್ಲ ಅದರ ನಂತರ ಯಾವ್ದಾದ್ರು ವಿದ್ಯಾರ್ಥಿಗಳು ಒಮ್ಮೆ ಎಕ್ಸಾಮ್ ಹಾಲ್ನಿಂದ ಹೊರಗಡೆ ಹೋದ್ರು ಅಂತ ಹೇಳಿದ್ರೆ ಅವರಿಗೆ ಎಕ್ಸಾಮ್ ಹಾಲ್ಗೆ ಬರೋದಕ್ಕೂ ಕೂಡ ಅವಕಾಶ ಕೊಡಲ್ಲ ಅಂದ್ರೆ ಎಕ್ಸಾಮ್ ನಡೀತಾ ಇರಬೇಕಂದ್ರೆ ಹೊರಗಡೆ ಹೋದೆ ಬಂದೆ ಆ ರೀತಿ ಮಾಡೋದಕ್ಕೆ ಅವಕಾಶ ಇರಲ್ಲ ಎಕ್ಸಾಮ್ ಹಾಲ್ನಿಂದ ಹೊರಗಡೆ ಹೋಗೋದಕ್ಕೆ ಥರ್ಟಿ ಮಿನಿಟ್ಸ್ ಒಳಗಡೆ ಅವಕಾಶ ಇರಲ್ಲ ಒಮ್ಮೆ ಹೊರಗಡೆ ಹೋದ್ರೆ ಅಂತ ಹೇಳಿದ್ರೆ ಒಳಗಡೆ ಬರೋದಕ್ಕೂ ಕೂಡ ಅವಕಾಶ ಇರಲ್ಲ ಎಕ್ಸಾಮ್ ಮುಗಿತು ಅದು ಅದಕ್ಕೋಸ್ಕರ ಎಕ್ಸಾಮ್ ಪೂರ್ತಿಯಾಗಿ ಬರೆದು ಆಮೇಲೆ ಎಕ್ಸಾಮ್ ಇಂದ ಹೊರಗಡೆ ಹೋಗಿ ಅದರ ಮುಂದಿನ ವಿಷಯ ಅಂತ ಹೇಳಿದ್ರೆ ಮುಖ್ಯ ಪತ್ರಿಕೆ ಪುಟದಲ್ಲಿ ನಿಗದಿಪಡಿಸುವ ಸ್ಥಳದಲ್ಲಿ ಹಾಗೂ ಹೆಚ್ಚುವರಿ ಪುರ ಉತ್ತರ ಪತ್ರಿಕೆಯಲ್ಲಿ ನೋಂದಣಿ ಸಂಖ್ಯೆ ಸ್ಪಷ್ಟವಾಗಿ ಬರೆಯುವುದು ಈಗ ಹೇಳಿದೆ ಅಲ್ವಾ ಈಗ ಕೊಟ್ಟಿರುವಂತಹ ಡೀಟೇಲ್ಸ್ ಏನಿದೆ ಇದು ಮುಖ್ಯ ಪುರವಣಿ ಮೇನ್ ಆನ್ಸರ್ ಬುಕ್ಲೆಟ್ ಸೊ ಇಲ್ಲಂತೂ ರಿಜಿಸ್ಟರ್ ನಂಬರ್ ಕರೆಕ್ಟ್ ಆಗಿ ಬರೀತೀರಾ ಈಗ ನಿಮಗೆ ಅಡಿಷನಲ್ ಪೇಜಸ್ ಕೊಟ್ಟರೆ ಅದ್ರ ಮೇಲೂ ಕೂಡ ರಿಜಿಸ್ಟರ್ ನಂಬರ್ನ ಕರೆಕ್ಟ್ ಆಗಿ ಬರೀಬೇಕು ಅಥವಾ ಅಡಿಷನಲ್ ಬುಕ್ಲೆಟ್ ಕೊಟ್ಟರೆ ಅದ್ರ ಮೇಲೂ ಕೂಡ ಈ ಡೀಟೇಲ್ ಕರೆಕ್ಟ್ ಆಗಿ ಬರೀಬೇಕು ಅಕಸ್ಮಾತ್ ಆಗಿ ಬೇರೆ ಪೇಜಸ್ ಕೊಟ್ಟರು ಕೂಡ ಅದ್ರ ಮೇಲೆ ಕೂಡ ಸೀರಿಯಲ್ ನಂಬರ್ ಇರುತ್ತೆ ಅದನ್ನು ಕೂಡ ಅಲ್ಲಿ ಬರೆಯೋದಕ್ಕೆ ಅವಕಾಶ ಇರುತ್ತೆ ಅಲ್ಲಿ ಬರೀಬೇಕು ಅಲ್ಲಿ ಇನ್ಯ್ಯುಲೇಟರ್ ಇರ್ತಾರಲ್ವಾ ಆವಾಗ ಅವ್ರ ಹತ್ರ ಕೇಳಿದ್ರೆ ಅವರು ಡೀಟೇಲ್ಸ್ ಹೇಳ್ತಾರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ತದೆ ಅಂದರೆ ಏನೇ ಯಾವ ಡೀಟೇಲ್ಸ್ ಎಲ್ಲಿ ಬರೀಬೇಕು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಸೊ ಎಡಿಷನಲ್ ಪೇಜಸ್ ಅಥವಾ ಭೂಗಡ್ ಅಂತ ತೆಗೆದುಕೊಂಡ್ರೆ ಅದೇ ಡೀಟೇಲ್ಸನ್ನು ಹೇಗೆ ಎಂಟ್ರ್ ಮಾಡೋದು ಅದನ್ನು ಅವರ ಬಳಿಯಿಂದ ಮಾಹಿತಿನ ಕೂಡ ಪಡೆದುಕೊಳ್ಬಹುದು ಬಟ್ ಈಗ ಹೇಳಿದೆ ಅಷ್ಟೇ ಒಮ್ಮೆ ಗೊತ್ತಿರಲಿ ಅಂತ ಅದರ ನಂತರ ಇಲ್ಲಿಗ ಅಭ್ಯರ್ಥಿಯ ಮಾಧ್ಯಮಕ್ಕಾಗಿ ನಿಗದಿಪಡಿಸುವ ಸ್ಥಳದಲ್ಲಿ ತಮ್ಮ ಬೋಧನಾ ಮಾಧ್ಯಮವನ್ನು ಬರೆಯುವುದು ಬೋಧನಾ ಮಾಧ್ಯಮ ಅಂತ ಹೇಳಿದ್ರೆ ಮೀಡಿಯಂ ಹೇಳಿದೆ ಅಲ್ವಾ ಇಲ್ಲಿ ಮೀಡಿಯಂ ಅಂತ ಆಪ್ಷನ್ ಇದೆ ನೋಡ್ರು ಸೊ ಇಲ್ಲಿ ಮೀಡಿಯಂ ಅಂತ ಆಪ್ಷನ್ ಇದೆ ಇಲ್ಲಿ ನೀವು ಕನ್ನಡ ಮೀಡಿಯಂ ಸ್ಟಡಿ ಮಾಡ್ತಾ ಇದ್ರ ಅಥವಾ ಇಂಗ್ಲಿಷ್ ಮೀಡಿಯಂ ಸ್ಟಡಿ ಮಾಡ್ತಾ ಇದ್ರ ಆ ಡೇಟ್ಸ್ ಅನ್ನು ನೀವು ಎಂಟರ್ ಮಾಡ್ಬೇಕು ಓಕೆನಾ ಸರಿ ಅದರ ನಂತರ ಮತ್ತೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಳ್ಳೋದಾದ್ರೆ ಅಭ್ಯರ್ಥಿಯು ಪ್ರಶ್ನೆ ಸಂಖ್ಯೆಗಳನ್ನು ಉತ್ತರ ಪತ್ರಿಕೆಯ ಎಡಭಾಗದಲ್ಲಿ ನಿಗದಿಪಡಿಸಿರುವ ಅಂಕಣದಲ್ಲಿ ಮಾತ್ರ ಬರೆಯುವುದು ಸರಿನಾ ಸರಿಯಾಗಿ ಬರೀಬೇಕು ಅಂತ ಹೇಳಿದಾರೆ ನಂತರ ತಪ್ಪು ಪ್ರಶ್ನೆ ಸಂಖ್ಯೆ ಹಾಗೂ ಪ್ರಶ್ನೆ ಸಂಖ್ಯೆ ಮೇಲೆ ತಿದ್ದಿ ಬರೆದಿದ್ದಲ್ಲಿ ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ ಅಂತ ಹೇಳಿದ್ದಾರೆ ಈಗ ಇಲ್ಲಿ ಆನ್ಸರ್ ಪೇಪರ್ ಬುಕ್ಲೆಟ್ ಇದೆ ಸೊ ಆನ್ಸರ್ ಪೇಪರ್ ಬುಕ್ಲೆಟ್ನ ನ ಎಡಭಾಗದಲ್ಲಿ ಇಲ್ಲಿ ಪ್ರಶ್ನೆ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ನೋಡಿ ಕಾಣ್ತಾ ಇದೆಯಾ ಪ್ರಶ್ನೆ ಸಂಖ್ಯೆ ಅಂತ ಕಾಣ್ತಾ ಗೊತ್ತಿದ್ಯಾ ಇದ್ರ ಇದ್ರೊಳಗಡೆ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳು ಪ್ರಶ್ನೆಯ ಸಂಖ್ಯೆಯನ್ನ ಬರಿಬೇಕು ಅಂದ್ರೆ ಕ್ವಶನ್ ನಂಬರ್ ಏನೋ ಟ್ವೆಂಟಿ ಅಂತ ಟ್ವೆಂಟಿ ಅಂತ ಇಲ್ಲಿ ಬರೆದು ಅದರ ನಂತರ ಇಲ್ಲಿ ಆನ್ಸರ್ ಬರೀತೀರ ಸರಿನಾ ಇದೇ ಕಾಲಮ್ ಒಳಗಡೆ ಕರೆಕ್ಟ್ ಆಗಿ ಕ್ವೆಶನ್ ನಂಬರ್ನ ಬರೀಬೇಕು ಈಗ ಕ್ವಶನ್ ನಂಬರ್ ರಾಂಗ್ ಬರದ್ರ ಅಂತ ಹೇಳಿದ್ರೆ ನಿಮ್ಮ ಆನ್ಸರ್ನ ಚೆಕ್ ಮಾಡೋದಿಲ್ಲ ಅಂತ ಹೇಳಿದಾರೆ ಅದೇ ರೀತಿ ಈಗ ನಂಬರ್ ನಂಬರ್ನ ಕ್ಲಿಯರ್ ಆಗಿ ಗೊತ್ತಾಗದೆ ಈ ರೀತಿ ಬರ್ದಿದ್ರ ಅಂದ್ರೆ ಈಗ ತ್ರೀ ಅಂತ ಬರ್ದಿದ್ರೆ ಅದ್ರ ಮೇಲೆ ತಿದ್ದಿ 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 ಏನೋ ಮಾಡ್ಬಿಟ್ಟಿದ್ರ ಕಾಣ್ತಾ ಇಲ್ಲ ಅದು ತ್ರೀ ಅಂತ ಕಾಣ್ತಾ ಇಲ್ಲ ಏಟ್ ಅಂತ ಕಾಣ್ತಾ ಇದೆ ಅಥವಾ ಅದನ್ನು ಗುರುತು ಹಿಡಿದಕ್ಕೆ ಆಗ್ತಾ ಇಲ್ಲ ಆ ಕೂಡ ನೀವು ಕ್ಲಿಯರ್ ಆಗಿ ಬರೆದಿದ್ರೆ ಆ ಟೈಮಲ್ಲಿ ಕೂಡ ನಿಮ್ಮ ಆನ್ಸರ್ನ ಚೆಕ್ ಮಾಡಲ್ಲ ಅದಕ್ಕೋಸ್ಕರ ಮಾಡಬೇಕು ವಿದ್ಯಾರ್ಥಿಗಳು ಕರೆಕ್ಟ್ ಆಗಿ ಬರೀಬೇಕು ದಿನ ಪ್ರಾಕ್ಟೀಸ್ ಮಾಡಿದಾರಲ್ವಾ ನಂಬರ್ ಬರೋದು ಬರೋದು ನಿಮಗೆ ಬರುತ್ತೆ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಟ್ವೆಂಟಿ ಟ್ವೆಂಟಿ ಟು ಯಾವುದೇ ಇರಲಿ ಅದನ್ನು ಬರೆಯೋದು ಬರುತ್ತಲ್ವ ಅದನ್ನು ಕರೆಕ್ಟಾಗಿ ಒಂದೇ ಸಲ ಈ ಕಾಲಂ ಏರಿದೆ ಇದರೊಳಗಡೆ ಬರೀಬೇಕು ಪ್ರಶ್ನೆ ಸಂಖ್ಯೆ ಅಂತ ಏನು ಕೊಟ್ಟಿದಾರಲ್ವಾ ಅದರೊಳಗಡೆ ಪ್ರಶ್ನೆ ಸಂಖ್ಯೆ ಬರೀತೀರಾ ಅದರ ನಂತರ ಇಲ್ಲಿ ಉತ್ತರವನ್ನು ಬರಿತೀರ ನಂತರ ಇದ್ರಲ್ಲೂ ಕೂಡ ಏನು ಬರೀಬಾರ್ದು ಕೊಡ್ರೋ ಇಲ್ಲೇನು ಕೊಟ್ಟಿದಾರಲ್ಲ ಲೈನ್ಸ್ ಅದರೊಳಗಡೆ ಬರೀಬೇಕು ಇಲ್ಲಿ ಹೊರಗಡೆ ಕೂಡ ತಗೊಂಡ್ಬರಬೇಡಿ ಆನ್ಸರ್ನ ಇಲ್ಲಿ ಮತ್ತೆ ಈ ಲೈನ್ ಅಲ್ಲಿ ಬರಿಬೇಡಿ ಸರಿನಾ ಅದರ ನಂತರ ಮತ್ತೇನು ಕೊಟ್ಟಿದ್ದಾರೆ ಅದನ್ನು ಕೊಡೋದಾದ್ರೆ ಈಗ ಉತ್ತರ ಪತ್ರಿಕೆಯ ಎರಡೂ ಭಾಗಗಳಲ್ಲೂ ನೀಲಿ ಅಥವಾ ಕಪ್ಪು ಶಾಯಿ ಅಥವಾ ಬಾಲ್ ಪೆನ್ನಿಂದ ಉತ್ತರಿಸುವುದು ಈಗ ಪೆನ್ ಶಾಯಿಯ ಬದಲಾಯಿಸ್ತಾ ಇದ್ರೆ ಅಲ್ಲಿ ಕೊಠಡಿ ಮೇಲ್ವಿಕ್ ಮೇಲ್ವಿಚಾರಕರು ಅಥವಾ ಇನ್ವಿಲೇಟರ್ ಏನಿರ್ತಾರೆ ಅವ್ರಿಗೆ ಹೇಳಿ ಅವರ ಪರ್ಮಿಷನ್ ಪಡೆದುಕೊಂಡು ಅದರ ನಂತರ ಅವರ ಸಿಗ್ನೇಚರ್ನ ಕೂಡ ಪಡೆದುಕೊಳ್ಬೇಕಾಗುತ್ತೆ ಎಕ್ಸಾಂಪಲ್ಗೆ ಈಗಲೇ ಆನ್ಸರ್ ಬರೀತಾ ಇದೀರಾ ಇಲ್ಲಿವರೆ ಬರದಾದಂದ್ರೆ ಇಂಕ್ ಖಾಲಿ ಆಯಿತು ಈಗ ಅದೇ ಆನ್ಸರ್ನ ಇಲ್ಲಿ ಕಂಟಿನ್ಯೂ ಮಾಡ್ತಿದ್ದೀರಾ ಆರ್ ಅಂತ ಹೇಳಿದ್ರೆ ಅಥವಾ ಬೇರೆ ಬೇಕಾದ್ರೆ ಆನ್ಸರ್ ಆಗಿರಲಿ ಇಲ್ಲಿ ಲಿಂಕ್ ಖಾಲಿ ಆಯಿತು ಈಗ ಅನ್ನು ಚೇಂಜ್ ಮಾಡ್ತಾರೆ ನೆಕ್ಸ್ಟ್ ಅಂತ ಹೇಳಿದ್ರೆ ಅವ್ರು ಹೇಳ್ಬೇಕು ಇನ್ವಿಜುಲೇಟರ್ಗೆ ಸರ್ ಈಗ ಪೆನ್ ಇಂಕ್ ಖಾಲಿ ಆಗಿದೆ ಅದಕ್ಕೋಸ್ಕರ ನಾನು ಪೆನ್ನನ್ನು ಚೇಂಜ್ ಮಾಡ್ತಿದ್ದೀನಿ ಅಂತ ಹಾಗೆ ಹೇಳಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಪರ್ಮಿಷನ್ ಕೊಡ್ತಾರೆ ಅದೇ ರೀತಿ ಎಲ್ಲಿ ಇಂಕ್ ಚೇಂಜ್ ಮಾಡ್ತಾ ಇದ್ರ ಅಲ್ಲಿ ಅವರು ಸಿಗ್ನೇಚರ್ನ ಮಾಡ್ತಾರೆ ಇನ್ವಿಜುಲೇಟರ್ ಸೊ ಅವರ ಆ ಸಿಗ್ನೇಚರ್ನ ಕೂಡ ಪಡೆದುಕೊಳ್ಬೇಕು ಕ್ಲಿಯರ್ ಆಯ್ತಾ ಅದರ ನಂತರ ನೆಕ್ಸ್ಟ್ ವಿಷಯ ಏನು ನೆಕ್ಸ್ಟ್ ವಿಷಯ ಏನಂತ ಹೇಳಿದ್ರೆ ಏಳನೇ ಇನ್ಸ್ಟ್ರಕ್ಷನ್ ಇದೆ ಏನೋ ಅಂತ ಹೇಳಿದ್ರೆ ಬಹು ಆಯ್ಕೆ ಪ್ರಶ್ನೆಗಳು ಮಲ್ಟಿಪಲ್ ಚಾಸ್ ಕ್ವಶನ್ಸ್ ಏನಿದೆ ಅದಕ್ಕೆ ವಿದ್ಯಾರ್ಥಿಗಳು ಒಂದೇ ಬಾರಿ ಆನ್ಸರ್ ಅನ್ನ ಬರಿಬೇಕು ಅಂದ್ರೆ ಒಂದೇ ಸಲ ಆನ್ಸರ್ ಅನ್ನ ಬರಿಬೇಕು ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗೆ ಎರಡು ಅಥವಾ ಮೂರು ಬಾರಿ ಆನ್ಸರ್ ಬರೆದಿದ್ದಾರೆ ಒಂದೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗೆ ಆನ್ಸರ್ ಅನ್ನ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಏನು ಆನ್ಸರ್ ಬರೆದಿರ್ತಾರೆ ಮಲ್ಟಿಪಲ್ ಚಾಸ್ ಗೆ ಅದನ್ನೇ ಕನ್ಸಿಡರ್ ಮಾಡ್ತಾರೆ ಅದು ಸರಿ ಇದ್ರೆ ಮಾರ್ಕ್ ಸಿಗುತ್ತೆ ತಪ್ಪಾಗಿದ್ರೆ ಮಾರ್ಕ್ಸ್ ಕೂಡ ಆಗುತ್ತೆ ಅದಕ್ಕೋಸ್ಕರ ಸರಿಯಾಗಿ ಯೋಚನೆ ಮಾಡಿ ಆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನಿದೆ ಅದಕ್ಕೆ ಆನ್ಸರ್ನ ಬರೀ ಎರಡು ಮೂರು ಸಲ ಆನ್ಸರ್ ಬರೋದಕ್ಕೆ ಹೋಗಬೇಡಿ ಒಂದೇ ಸಲ ಕರೆಕ್ಟಾಗಿ ಯೋಚನೆ ಮಾಡಿ ಆನ್ಸರ್ನ ಬರೀ ಕ್ಲಿಯರ್ ಆಯ್ತಾ ಕ್ಲಿಯರ್ ಆಯ್ತು ನಂತರ ಎಂಟನೇ ಪಾಯಿಂಟ್ ಏನು ಹೇಳಿದ್ರೆ ಈಗ ಅಡಿಷನಲ್ ಶೀಟ್ ಅಥವಾ ಎಡಿಷನಲ್ ಬೂಕ್ಲಟ್ನ ಪಡೆದುಕೊಳ್ತಾ ಇದ್ರ ಹೆಚ್ಚುವರಿ ಪುರವಣಿಯನ್ನ ಪಡೆದುಕೊಳ್ತಾ ಇದ್ರೆ ಆ ಟೈಮಲ್ಲಿ ಆ ಅಡಿಷನಲ್ ಶೀಟ್ ಮೇಲೆ ಏನು ನಂಬರ್ ಇರುತ್ತೆ ಅದನ್ನ ಅಥವಾ ಅಂದರೆ ಅಡಿಷನಲ್ ಬುಕ್ಲೆಟ್ ಮೇಲೆ ನಂಬರ್ ಇರುತ್ತೆ ಅದನ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಅಲ್ಲೊಂದು ಪಾಲಂ ಪುಟ್ಟಿರೋದಲ್ಲ ಎಂಟರ್ ಮಾಡ್ಬೇಕಾಗತ್ತೆ ಅದೇ ಅಂತ ನಿಮ್ಮ ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದನ್ನು ಕೂಡ ಆ ಅಡಿಷನಲ್ ಶೀಟ್ ಅಥವಾ ಎಡಿಷನಲ್ ಬೂಕ್ಲೆಟ್ ಮೇಲೆ ಬರೀಬೇಕಾಗತ್ತೆ ಸರಿನಾ ಅದನ್ನೇ ಕೊಟ್ಟಿರೋದು ಏಟ್ ಪಾಯಿಂಟ್ ಅಲ್ಲಿ ನಂತರ ನೈನ್ತ್ ಪಾಯಿಂಟ್ ಏನು ಉತ್ತರ ಪತ್ರಿಕೆಯ ಬಲಭಾಗದಲ್ಲಿ ಸ್ಥಳಾವಕಾಶವನ್ನು ಮೌಲ್ಯಮಾಪಕರು ಮೌಲ್ಯಮಾಪನದ ಅಂಕಗಳನ್ನು ದಾಖಲಿಸಲು ನೀಡಿರೋದು ಅದರಲ್ಲಿ ವಿದ್ಯಾರ್ಥಿಗಳು ಏನು ಬರೀಬಾರದು ಅಂತ ಹೇಳಿದಾರೆ ನಂತರ ಆವಾಗ ಹೇಳಿದೆ ಅಲ್ವಾ ಈ ಕಾಲಮಲ್ಲೂ ಕೂಡ ಏನು ಬರಿಬೇಡಿ ಅಂತ ಇಲ್ಲಿ ಕ್ವಶನ್ ನಂಬರ್ ಬರಿಬೇಕು ನಂತರ ವಿದ್ಯಾರ್ಥಿಗಳು ಇಲ್ಲಿ ಏನು ಬರೀಬಾರದು ಇಲ್ಲೇನು ಕೊಟ್ಟಿದ್ದಾರೆ ಜಾಗ ಇಲ್ಲಷ್ಟೇ ಆನ್ಸರ್ನ ಬರಿಬೇಕು ಯಾಕಂತ ಹೇಳಿದ್ರೆ ಈ ಕಾಲಮ್ ಏನಿರುತ್ತೆ ಅದು ಮಾರ್ಕ್ಸನ್ನು ಎಂಟರ್ ಮಾಡೋದಕ್ಕಿರುತ್ತೆ ಇವಾಗ ಪೇಪರನ್ನ ಚೆಕ್ ಮಾಡ್ತಿರೋರು ಇವನು ಆನ್ಸರ್ ಬರ್ದಿರ್ತಾರೆ ಅದಕ್ಕೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಇಲ್ಲಿ ಎಂಟರ್ ಮಾಡ್ತಾರೆ ಅದಕ್ಕೋಸ್ಕರ ಈ ಕಾಲಮ್ ಏನಿದೆ ಅಲ್ಲಿ ಈ ಕಾಲಮ್ ಏನಿದೆ ಅಲ್ಲಿ ವಿದ್ಯಾರ್ಥಿಗಳು ಏನು ಬರೀಬಾರ್ದು ಸರಿನಾ ಹದಿನಿಮ್ ಸಲ ಇರೋದಲ್ಲ ಪೇಪರ್ನ ಚೆಕ್ ಮಾಡ್ತಿರತ್ತಾರಲ್ವಾ ಅವರಿಗೋಸ್ಕರ ಇಟ್ಟಿರೋದು ಅದರ ನಂತರ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಪ್ರತಿ ಪುಟದಲ್ಲಿ ಕಚ್ಚಾಕಾರಕ್ಕಾಗಿ ಎಂದು ಮುದ್ರಿಸಿರುವ ಜಾಗದಲ್ಲಿ ಮಾತ್ರ ಕಚ್ಚಾ ಕಾರ್ಯವನ್ನು ಮಾಡುವುದು ಅಂದ್ರೆ ರಫ್ ವರ್ಕ್ ಗೋಸ್ಕರ ಪ್ಲೇಸ್ ಕೊಟ್ಟಿರ್ತಾರೆ ಅಲ್ಲಿ ಅಲ್ಲಿ ಮಾತ್ರ ರಫ್ ವರ್ಕ್ ಮಾಡಬೇಕು ಅಂತ ಹೇಳಿರೋದು ಇಲ್ಲಿ ನೋಡಿ ಈ ರೀತಿ ಒಂದು ಪೇಜ್ ಇರುತ್ತೆ ಅದರ ಕೆಳಗಡೆ ಇಲ್ಲಿ ಸ್ಪೇಸ್ ಫಾರ್ ರಫ್ ವರ್ಕ್ ಅಥವಾ ಕಚ್ಚಾ ಕಾರ್ಯಕ್ಕೆ ಆಗಿ ಅಂತಿದೆ ಇದೇ ರೀತಿ ಎಲ್ಲ ಪೇಜಲ್ಲೂ ಇರುತ್ತೆ ರಫ್ ವರ್ಕ್ ಗೋಸ್ಕರ ಪೇಜ್ ಪ್ಲೇಸ್ ಸ್ಪೇಸ್ ಕೊಟ್ಟಿರ್ತಾರೆ ಸೊ ಇಲ್ಲಿ ಕಚ್ಚಾ ಕಾರ್ಯ ಅಥವಾ ರಫ್ ವರ್ಕ್ ಗೋಸ್ಕರ ಏನು ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ ಮಾತ್ರ ನೀವು ಏನ್ ಮಾಡಬೇಕು ರಫ್ ವರ್ಕ್ ಅನ್ನು ಮಾಡಬೇಕು ಅಂದರೆ ಏನೋ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ರ ಸಮಸ್ಯೆಯನ್ನು ಬಿಡಿಸ್ತಾ ಇದ್ದಾರೆ ಆ ಟೈಮಲ್ಲಿ ಏನೋ ರಫ್ ವರ್ಕ್ ಮಾಡ್ಬೇಕಾಗಿ ಬಂತು ಆವಾಗ ರಫ್ ವರ್ಕನ್ನು ಇಲ್ಲಿ ಮಾಡ್ಬೋದು ಈ ಸ್ಪೇಸಲ್ಲಿ ರಫ್ ವರ್ಕನ್ನು ಮಾಡ್ಬೋದು ರಫ್ ವರ್ಕನ್ನು ಮಾಡಿ ಅದರ ನಂತರ ಇಲ್ಲೇನು ಇಲ್ಲಿ ಆ್ಯಚುವಲ್ ಆನ್ಸರ್ ಏನಿರುತ್ತೋ ಅದನ್ನ ಇಲ್ಲಿ ಬರೀತಿರ ಸೊ ರಫ್ ವರ್ಕಿಗೆ ಮಾಡೋದಕ್ಕೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ ಅದನ್ನು ಅಲ್ಲಿ ಮಾತ್ರ ಮಾಡಬೇಕು ಬೇರೆ ಎಲ್ಲೂ ರಫ್ ವರ್ಕನ್ನು ಮಾಡಬಾರ್ದು ಅದರ ನಂತರ ಅದನ್ನೇ ಪಾಯಿಂಟ್ ಏನಿದೆ ಅದನ್ನ ಹೇಳ್ಕೊಳ್ಳೋದಾದ್ರೆ ಪರೀಕ್ಷೆಯ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಈಗ ವಾಶ್ ರೂಮ್ ಹೋಗ್ಬೇಕು ಅಂತ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಇಂಡಿವಿಜುಲೇಟರ್ ಏನಿರ್ತಾರೆ ಅವರ ಪರ್ಮಿಷನ್ನ ಪಡೆದುಕೊಳ್ಬೇಕು ಅದಂತರ ನಿಮ್ಮ ಆನ್ಸರ್ ಪೇಪರ್ ಕ್ವಶನ್ ಪೇಪರ್ ಹಾಗೆ ನೀವು ಪರೀಕ್ಷೆ ಬದಕ್ಕೆ ಯಾವ್ಯಾವ ವಸ್ತುಗಳನ್ನು ತಂದಿದ್ದೀರಾ ಅವೆಲ್ಲವುಗಳನ್ನು ಕೂಡ ಅಲ್ಲಿರುವಂತಹ ಇಂಡಿವಿಜುವ ಹ್ಯಾಂಡ್ ಓವರ್ ಮಾಡಿ ವಾಶ್ರೂಮ್ಗೆ ಹೋಗಿ ಬಂದು ಮತ್ತೆ ಎಕ್ಸಾಮನ್ನು ಬರಿಬಹುದು ಬಟ್ ಈ ವಾಶ್ರೂಮ್ ಹೋಗುವಂಥ ಕೆಲಸವನ್ನು ಎಕ್ಸಾಮ್ ಬರಿಬೇಕಾದ್ರೆ ಮಾಡಬೇಡಿ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಎಕ್ಸಾಮ್ ಸ್ಟಾರ್ಟ್ ಆಗೋ ಮೊದಲೇ ಎಲ್ಲ ಆ ಅಂದರೆ ಏನು ಏನೇನು ಕೆಲಸ ಇದೆ ಅದೆಲ್ಲ ಮುಗಿಸಿರಿ ಸರಿನಾ ಎಕ್ಸಾಮ್ ಬರೆಯೋ ಟೈಮಲ್ಲಿ ಆ ತ್ರೀ ಅವರ್ಸ್ ಏನಿದೆ ಅಥವಾ ತ್ರೀ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಅದು ಕಂಪ್ಲೀಟ್ ಆಗಿ ಎಕ್ಸಾಮ್ ಬರೋದಕ್ಕೆ ಇರಲಿ ಸರಿ ನಾ ಈ ರೀತಿ ಆನ್ಸರ್ನ ಬರಿಬೇಕಾಗುತ್ತೆ ಮತ್ತೊಮ್ಮೆ ಹೇಳೋದಾದರೆ ಇಲ್ಲಿ ಕ್ವಶನ್ ನಂಬರ್ನ ಬರೀಬೇಕು ಯಾವುದೇ ಮಿಸ್ಟೇಕ್ ಆಗದಿರುತ್ತೆ ಒಂದು ಸಲ ಕ್ವಶನ್ ನಂಬರ್ನ ಬರಿತೀರಾ ಅದರ ನಂತರ ಈ ಜಾಗದಲ್ಲಿ ಆನ್ಸರ್ ಬರೀತೀರಾ ಇಲ್ಲೇನು ಬರಿಬಾರ್ದು ಯಾಕಂತ ಅದರಲ್ಲಿ ನಿಮ್ಮ ಪೇಪರನ್ನು ಚೆಕ್ ಮಾಡೋರು ನಿಮಗೆ ಇಲ್ಲಿ ಬರೋದಿರುವಂಥ ಆನ್ಸರ್ ಏನಕ್ಕೆ ಎಷ್ಟು ಮಾರ್ಕ್ಸ್ ಬಂದಿರುತ್ತೆ ಅಂತ ಎಂಟ್ರ್ ಮಾಡೋದಕ್ಕೆ ಇಟ್ಟಿರೋದು ಅದಕ್ಕೋಸ್ಕರಲ್ಲಿ ಏನು ಬರೀಬಾರ್ದು ನಂತರ ರಫ್ ವರ್ಕ್ ಮಾಡೋದಿದ್ರೆ ಇಲ್ಲಿ ರಫ್ ವರ್ಕನ್ನು ಮಾಡಬೇಕು ಅದರ ನಂತರ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಇಲ್ಲಿ ಬರಿತೀರಾ ಮೀಡಿಯಮನ್ನ ಇಲ್ಲಿ ಬರಿತೀರಾ ಅದರ ಎಕ್ಸಾಮ್ಗೆ ಹಾಲ್ ಟಿಕೆಟ್ ಅನ್ನ ತೆಗೆದುಕೊಂಡು ಹೋಗಿರ್ತಾರ ಹಾಲ್ ಟಿಕೆಟ್ ಮೇಲೆ ಕೂಡ ಇನ್ವಿಜುಲೇಟರ್ ಸಿಗ್ನೇಚರ್ ಮಾಡ್ತಾರೆ ಅವರ ಸಿಗ್ನೇಚರ್ ಅನ್ನ ಮರಿದ್ರೆ ಪಡೆದುಕೊಳ್ಳಿ ಅದರ ನಂತರ ನಿಮ್ಮ ಅಟೆಂಡೆನ್ಸ್ ಅನ್ನ ಪಡೆದುಕೊಳ್ತಾರೆ ಅವರ ಹತ್ರ ಒಂದು ಶೀಟ್ ಇರುತ್ತೆ ಇನ್ವಿಜುಲೇಟರ್ ಹತ್ರ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಸಿಗ್ನೇಚರ್ನ ಪಡೆದುಕೊಳ್ತಾರೆ ಅದು ನಿಮ್ಮ ಅಟೆಂಡೆನ್ಸ್ ಆಗಿರತ್ತೆ ಅದಕ್ಕೋಸ್ಕರ ಅಟೆಂಡೆನ್ಸ್ ಕೊಡೋದನ್ನ ಯಾವುದೇ ಕಾರಣಕ್ಕೆ ಮರಿಬೇಡಿ ನಂತರ ನಿಮ್ಮ ಆನ್ಸರ್ ಶೀಟ್ ಮೇಲೆ ಕೂಡ ಇಲ್ಲಿ ಇನ್ನಿವಿಜುಲೇಟರ್ ಸಿಗ್ನೇಚರ್ ಮಾಡಿ ಡೇಟನ್ನು ಹಾಕ್ತಾರೆ ಅವ್ರು ಹಾಕ್ತಾರೆ ಅಕಸ್ಮಾತ್ ಮರ್ತಿದ್ರೆ ಅವ್ರು ಹೇಳಿ ಇಲ್ಲಿ ಸಿಗ್ನೇಚರ್ ಮಾಡೋದು ಬಾಕಿ ಉಳಿದಿದೆ ಅಂತ ನಂತರ ಈ ರೀತಿ ಎಸ್ ಎಲ್ ಸಿ ಎಕ್ಸಾಮ್ ಬರೆಯೋದು ಇರುತ್ತೆ ಒಂದು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ ಎಸ್ ಎಲ್ ಸಿ ಎಕ್ಸಾಮ್ ಬಗ್ಗೆ ನಂತರ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಹೆಲ್ಪ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಬಹುದು ನಂತರ ಮುಂದಿನ ದಿನಗಳಲ್ಲೂ ಕೂಡ ಹಲವಾರು ಇಂಪಾರ್ಟೆಂಟ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಅವುಗಳಿಗೋಸ್ಕರ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೇ ತಪ್ಪದೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಸಹ ಆಗಿದ್ರೆ ಲೈಕ್ ಮಾಡಿ ಹಾ ಲೈಕ್ ಲೈಕ್ ಬರಿಬೇಡಿ ನಂತರ ಆಲ್ ದ ಬೆಸ್ಟ್ जय हिंद वंदे मातरम